ಗೂಳಿಹಟ್ಟಿ ಶೇಖರ್ಗೆ ಕಾಂಗ್ರೆಸ್ ಗಾಳ ಹಾಕಿದ್ಯಾ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಗೂಳಿಹಟ್ಟಿ ಹೊಸದುರ್ಗ ಕ್ಷೇತ್ರದಲ್ಲಿ ಏನಾಗ್ತಿದೆ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಜನರಲ್ ಕ್ಷೇತ್ರ ಇದು ಇಲ್ಲಿ ಮಿಂಚಿನಂತೆ ಸಂಚಾರ ಮಾಡಿ ಪಕ್ಷೇತರವಾಗಿ ಗೆದ್ದು ಹೊಸ ರೀತಿ ಇತಿಹಾಸವನ್ನು ಸೃಷ್ಟಿ ಮಾಡಿ ಸಚಿವರು ಆದಂಥವರು ಗೂಳಿಹಟ್ಟಿ ಶೇಖರ್ ಸೊ ಈಗ ಸದ್ಯಕ್ಕೆ ಬಿಜೆಪಿ ಇದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಬಿ ಜೆ ಪಿಗೆ ಬಂದು ಬಿ ಜೆ ಪಿಯಲ್ಲಿ ನಿಂತು ಎಮ್ ಎಲ್ ಎ ಆದರು ಸದ್ಯ ಹೊಸದುರ್ಗಕ್ಕೆ ಬಿ ಜೆ ಪಿಯಿಂದ ಸದ್ಯದ ಎಮ್ ಎಲ್ ಎ ಗೂಳಿಹಟ್ಟಿ ಶೇಖರ್ ಆದರೆ ಎಲ್ಲವೂ ಸರಿ ಇಲ್ಲ ಈಗ ಬಿ ಜೆ ಪಿಯಲ್ಲಿ ಎಸ್ಪೆಷಲಿ ಹೊಸದುರ್ಗ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ ಹಿಂದೆ ಎರಡು ಸಾವಿರದ ಎಂಟು ಜೊತೆಗೆ ಎರಡು ಸಾವಿರದ ಹದಿಮೂರು ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರಿಂದ ಬಿ ಜೆ ಪಿ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಜೆ ಪಿಯಿಂದ ಲಿಂಗ ಮೂರ್ತಿ ಲಿಂಗಮೂರ್ತಿಯವರು ಸ್ಪರ್ಧೆ ಮಾಡಿದರು ಆಗ ಇವರು ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಆತ್ಮೀಯರು ಹೀಗಾಗಿ ಬಿ ಜೆ ಪಿಯಿಂದ ಇದ್ದರು ಯಡಿಯೂರಪ್ಪ ಕೆ ಜೆ ಪಿ ಕಟ್ಟಿದಾಗ ಕೆ ಜೆ ಪಿಗೋದ್ರು ಅವ್ರ ಜೊತೆ ಆಗ ಮೂರನೇ ಪ್ಲೇಸ್ ಬಂದಿತ್ತು ಇವ್ರಿಗೆ ಲಿಂಗಮೂರ್ತಿ ಅವ್ರಿಗೆ ಸೊ ಈಗ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಬಿ ಜೆ ಪಿಗೆ ಆದರೆ ಕೊನೆ ಕ್ಷಣದಲ್ಲಿ ಗೂಳಿಹಟ್ಟಿ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಗೆದ್ದರೂ ಕೂಡ ಆಗೊಂದು ಆ ರಿಪೋರ್ಟ್ ಇತ್ತು ಬಿ ಜೆ ಪಿಗೆ ಅಗೇನ್ಸ್ಟ್ ಆಗಿದೆ ಗೂಳೇಟಿ ಬಂದರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಸೊ ಹಾಗಾಗಿ ಗುಳೇಟಿಗೆ ಕರ್ಕೊಂಬಂದು ಟಿಕೆಟ್ ಕೊಟ್ಟಿದ್ರೆ ಆರಾಮಾಗಿ ಗೆದ್ದರು ಈಗ ಪರಿಸ್ಥಿತಿ ಹಾಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ಗೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇದೇ ಲಿಂಗಮೂರ್ತಿಯವರು ಏನು ಕೆ ಜೆ ಪಿಯಿಂದ ನಿಂತು ಸೋತಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿಯಲ್ಲಿ ಇದ್ದಾರೆ ಈಗಲೂ ಕೂಡ ಸೊ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ ಆಪ್ತರು ನನಗೆ ಟಿಕೆಟ್ ಬೇಕು ಅಂತ ಲಿಂಗಮೂರ್ತಿಯವ್ರು ಕೇಳ್ತಾ ಇದಾರೆ ಬಿಜೆಪಿಯಿಂದ ಎಸ್ ಹೊಸದುರ್ಗ ಕ್ಷೇತ್ರದಲ್ಲಿ ಯಾರು ಬಿಜೆಪಿಯ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಗೊಂದಲ ಆಗ್ತಾ ಇದೆ ಸೊ ಲಿಂಗಮೂರ್ತಿ ಅವರು ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ಗೂಳಿಹಟ್ಟಿ ಶೇಖರ್ ವರ್ಸಸ್ ಲಿಂಗಮೂರ್ತಿ ಅನ್ನೋ ಥರ ಟಗಫ್ ವಾರ್ ಟಫ್ ಫೈಟ್ ನಡೆಸಿದೆ ಟಿಕೆಟ್ಗಾಗಿ ಸೊ ಇತ್ತೀಚಿಗಷ್ಟೇ ಮಾಧ್ಯಮದ ಜೊತೆ ಮಾತಾಡಬೇಕಾದ್ರೆ ಗೂಳಿಹಟ್ಟಿ ಬಗ್ಗೆ ಇದ್ರ ಬಗ್ಗೆ ಮಾತನಾಡಿದರು ಏನು ಸರ್ ಬಿ ಜೆ ಪಿಯಲ್ಲಿ ನಿಮಗೆ ಟಿಕೆಟ್ ಕೊಡಲ್ವಂತೆ ಲಿಂಗಮೂರ್ತಿ ಟಿಕೆಟ್ ಕೊಡ್ತಾರಂತೆ ಅನ್ನೋ ವಿಚಾರ ಬಗ್ಗೆ ಚರ್ಚೆ ಆಗಿತ್ತು ಆಗ ಗೂಳಿ ಶೇಖರ್ ಮಾತಾಡಬೇಕಾದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನೋಡೋಣ ಎಲ್ಲೋ ಒಂದು ಕಡೆ ಆಗುತ್ತೆ ಆಗ್ಬೇಕಾದ್ರೆ ನಿಂತು ನಿಲ್ಬೋದು ಜನಕ್ಕೋಸ್ಕರ ಅನ್ನೋ ಒಂದು ಮಾತನ್ನು ಹೇಳಿದರು ಎಲ್ಲೋ ಒಂದು ಕಡೆ ಅಲ್ಲಿಂದ ಮಿಸ್ ಹೊಡಿತಾ ಇತ್ತು ಏನಪ್ಪ ಇದು ಅಂತ ಸೊ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಗೂಳಿ ಶೇಖರ್ಗೆ ಕಾಂಗ್ರೆಸ್ ಗಾಳ ಆಗ್ತಿದೆಯಂತೆ ಅನ್ನೋ ಒಂದು ಚರ್ಚೆ ಇದೆ ಸೊ ಬಿ ಜೆ ಪಿಲ್ ಸಿ ಟಿಕೆಟ್ ಸಿಗೋ ಡೌಟು ಅನ್ನೋ ಒಂದು ಚರ್ಚೆ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಈಗ ಬನ್ನಿ ನಮಗೆ ಅನ್ನೋತ್ರ ಆಹ್ವಾನ ಕೊಟ್ಟಂತೆ ಕಾಣಿಸ್ತಾ ಇದೆ ಆದರೆ ಗೂಳಿಹಾಟಿ ಶೇಖರ್ ಯಾವುದಕ್ಕೂ ಕೂಡ ಇನ್ನೂ ಒಪ್ಪಿಗೆಯನ್ನು ಸೂಚಿಸಿಲ್ಲ ಯಾಕಂದರೆ ಕಾಂಗ್ರೆಸ್ನಲ್ಲಿ ಗೋವಿಂದಪ್ಪ ಇದ್ದಾರೆ ಸೊ ಗೋವಿಂದಪ್ಪನವರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದರೆ ಹಿಂದೆ ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ಹದಿನೆಂಟರ ಸೋತಿದ್ರು ಸೊ ಅದಾಗಿ ಏನು ಮಾಡಬೇಕು ಗೋವಿಂದಪ್ಪ ಅವರು ಇದ್ದಾರೆ ಸೊ ಕಾಂಗ್ರೆಸ್ಗೆ ಹೋದರೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಚರ್ಚೆ ಆಗ್ತಿದೆ ಕಾಂಗ್ರೆಸ್ಸಲ್ಲಿ ಕೂಡ ಗೋವಿಂದಪ್ಪಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಆಗಬಹುದು ಸೊ ಹಾಗಾಗಿ ಗೂಳಿ ಶೇಖರ್ ಕಾಂಗ್ರೆಸ್ಗೆ ಹೋಗ್ತಾರಾ ಪಕ್ಷೇತರವಾಗಿ ನಿಲ್ತಾರಾ ಈ ರೀತಿಯ ಒಂದು ಕನ್ಫ್ಯೂಷನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಇದೇ ಗೋವಿಂದಪ್ಪ ಅವರ ಪಿ ಆಗಿದಂತರು ಆಮೇಲೆ ಹಿರಿಯೂರಿನ ಮಾಜಿ ಎಮ್ ಎಲ್ ಎ ಡಿ ಸುಧಾಕರ್ ಅವರ ಪಿ ಆಗಿದ್ದಂಥವರು ಮಂಜುನಾಥ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇದೇ ಹೊಸದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಇಬ್ಬರು ಎಮ್ ಎಲ್ ಎಗಳಿಗೆ ಒಂದು ಕಾಲದಲ್ಲಿ ಪಿ ಎ ಮಂಜುನಾಥ್ ಈಗ ಯಾವುದೇ ಪಕ್ಷದ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಪಕ್ಷೇತರವಾಗಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲಿಗೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಇಬ್ಬರು ಪಕ್ಷೇತರರು ಅಥವಾ ಒಬ್ಬರು ಪಕ್ಷೇತರು ಸ್ಟ್ರಾಂಗ್ ಕ್ಯಾಂಡಿಟ್ ನಾಟ್ ತುಂಬ ಜನ ಇರ್ತಾರೆ ಆದರೆ ಗೂಳಿಯಾಟಿ ಶೇಖರ್ ಕಾಂಗ್ರೆಸ್ಗ ಪಕ್ಷೇತರನ ಕಾಂಗ್ರೆಸ್ಗ ಪಕ್ಷೇತರನ ಅಥವಾ ಬಿ ಜೆ ಪಿನ ಆಪ್ಷನ್ ಇರ್ಬೋದು ಇನ್ನೂ ಇಲ್ಲ ಅಂತಲ್ಲ ಬಾ ಆಪ್ಷನ್ನು ಮುಚ್ಚೋಗ್ಬಿಟ್ಟಿದೆ ಈ ಕ್ಷಣಕ್ಕೆ ಗೂಳಿಯಟ್ಟಿ ಶೇಖರ್ಗೆ ಬಿ ಜೆ ಪಿಯಿಂದ ನೋ ಇನ್ನೂ ಇಲ್ಲ ಸೊ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಮತ್ತೊಂದು ಹೆಸರು ಕೂಡ ಕೇಳಿ ಬರ್ತೀನಿ ನೋಡಬೇಕು ಬಿ ಜೆ ಪಿಯ ನಿರ್ಧಾರ ಏನಾಗುತ್ತೆ ಕೊನೆಗೆ ಅಂತ ಒಟ್ಟಿನಲ್ಲಿ ಗೂಳಿಯಟ್ಟಿ ಶೇಖರ್ ಜೊತೆಗೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಕನ್ಫ್ಯೂಷನ್ನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷೇತರರ ಒಂದು ಅಬ್ಬರ ಜೋರಾಗುವ ಸಾಧ್ಯತೆ ಇದೆ ನೋಡೋಣ ನಿಮ್ಮ ಪ್ರಕಾರ ಗೂಳೆಟಿ ಶೇಖರ್ ಕಾಂಗ್ರೆಸ್ಗೆ ಹೋದರೆ ಸುಲಭವಾಗಿ ಗೆಲ್ತಾರಾ ಅಥವಾ ಬಿ ಜೆ ಪಿಯಲ್ಲಿ ಇರ್ತಾರಾ ಪಕ್ಷೇತರವಾಗಿ ನಿಂತು ಗೆಲ್ಬಹುದಾ ಮತ್ತೆ ಗೂಳಿಯಟಿ ಶೇಖರ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು